ಯಾವ ಕಾರಣಕ್ಕೂ ಈ ಚಿತ್ರವನ್ನ ನೀವು ಮರೆಯಬಾರದು ನಮ್ಮ ಮಿದುಳಿನ ಚಿತ್ರ ಇದು ಮೊಬೈಲ್ ಇತ್ತು ಅಂದ್ರೆ ದಯವಿಟ್ಟು ಒಂದು ಚಿತ್ರವನ್ನ ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ ಪದೇ ಪದೇ ಇದನ್ನ ನೋಡ್ತಾ ಇರಿ ನಿಮಗೆ ತುಂಬಾ ಅನುಕೂಲ ಇದು ಏನು ಈ ಚಿತ್ರದ ಮಹತ್ವ ಕಣ್ಣಿನಿಂದ ನೋಡಿ ನೀವು ಏನನ್ನ ಕಲಿತೀರಾ ಅದು ವಿಜುವಲ್ ಕಾರ್ಟೆಕ್ಸ್ ಕೆಂಪು ಮತ್ತು ಗುಲಾಬಿ ಬಣ್ಣದಲ್ಲಿ ತೋರಿಸಿದ್ದಾರಲ್ಲ ಮಿದುಳಿನ ಆ ಕ್ಷೇತ್ರದಲ್ಲಿ ದೃಶ್ಯ ನೆನಪಾಗಿ ಉಳಿಯುತ್ತೆ ಹಾಗೆಯೇ ಕಿವಿಯಿಂದ ಆಲಿಸಿ ಏನು ಹೊಸ ವಿಚಾರಗಳನ್ನು ಕಲಿತೀರಾ ಅದು ಆಡಿಟರಿ ಕಾರ್ಟೆಕ್ಸ್ ಒಂದು ಬಿಳಿಯ ಪುಟ್ಟ ಕ್ಷೇತ್ರವನ್ನು ನೋಡ್ತಾ ಇದ್ದೀರಿ ಅಲ್ಲಿ ನೆನಪಾಗಿ ಉಳಿಯುತ್ತೆ ಹಾಗೆಯೇ ಸ್ಪೀಚ್ ಸೆಂಟರ್ ಅಂತಕ್ಕಂಥ ಒಂದು ಹಸಿರು ಕ್ಷೇತ್ರವನ್ನು ನೋಡ್ತಾ ಇದ್ದೀರಾ ನಿಮ್ಮ ಮಾತಿಗೆ ನಿಮ್ಮ ಧ್ವನ್ಯಂಗಗಳಿಗೆ ಸಂಬಂಧಪಟ್ಟಂತಹ ಕ್ಷೇತ್ರ ಅದು ನಿಮ್ಮ ಮಾತಿನ ಮೂಲಕ ಓದುವುದರ ಮೂಲಕ ಏನೆಲ್ಲ ನೀವು ಕಲಿತೀರಿ ಅದು ಅಲ್ಲಿ ನೆನಪಾಗಿ ಉಳಿಯುವ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೆಯೇ ಉದ್ದಕ್ಕೆ ಎರಡು ಪಟ್ಟಿಗಳನ್ನು ತಾವು ನೋಡ್ತಾ ಇದ್ದೀರಿ ಒಂದು ತಿಳಿ ನೀಲಿಯಲ್ಲಿ ಮತ್ತೊಂದು ಕಡು ನೀಲಿಯಲ್ಲಿ ಪ್ರೈಮರಿ ಸೊಮ್ಯಾಟೋ ಸೆನ್ಸರಿ ಕಾರ್ಟೆಕ್ಸ್ ಅಂತ ಹೇಳ್ತಾರೆ ಕಡು ನೀಲಿ ಬಣ್ಣದ ಮಿದುಳಿನ ಕ್ಷೇತ್ರ ಕೈ ಕೆಲಸದಿಂದ ಏನೆಲ್ಲ ನೀವು ಸ್ಪರ್ಶ ಜ್ಞಾನದಿಂದ ಏನೆಲ್ಲ ವಿಚಾರಗಳನ್ನು ಹೊಸ ವಿಷಯಗಳನ್ನು ತಿಳ್ಕೋತೀರಾ ಅದು ಮೂಲತಃ ಮಿದುಳಿನ ಆ ಕ್ಷೇತ್ರಕ್ಕೆ ಹೋಗುತ್ತೆ ಒಂದು ಚಿತ್ರವನ್ನ ಬರೆದರೆ ಅಕ್ಷರಗಳನ್ನ ಗುಂಡಾಗಿ ಬರೆದರೆ ಅಥವಾ ಒಂದು ಗಿಡದ ಗ್ರಾಫ್ಟಿಂಗ್ ಕೆಲಸವನ್ನ ನೀವು ಮಾಡಿದ್ರೆ ಮಣ್ಣನ್ನ ತಗೊಂಡು ಗಣಪತಿಯ ಮೂರ್ತಿಯನ್ನ ಮಾಡಿದ್ರೆ ಈ ಎಲ್ಲ ಕೈ ಕೆಲಸಗಳು ಏನು ಒಂದು ಅರಿವನ್ನ ನಿಮ್ಮ ಮಿದುಳಿಗೆ ತಲುಪಿಸುತ್ತೆ ಅದು ಈ ಕಡುನೀಲಿ ಕ್ಷೇತ್ರದಲ್ಲಿ ದಾಖಲಾಗುತ್ತೆ ಒಂದು ಸಲ ಮಾಡಿದ ಕೆಲಸವನ್ನ ಮತ್ತೊಂದು ಸಲ ಮಾಡಬೇಕು ಅಂತ ನೀವು ಹೊರಟಾಗ ಪಕ್ಕದಲ್ಲಿ ಇರ್ತಕ್ಕಂತ ತೆಳು ನೀಲಿ ಕ್ಷೇತ್ರ ಏನಿದೆ ಪ್ರೈಮರಿ ಮೋಟಾರ್ ಕಾರ್ಟೆಕ್ಸ್ ಅಂತ ಏನಿದೆ ಅದು ನಿಮ್ಮ ಕೈಗಳಿಗೆ ನಿಮ್ಮ ಕೈಗಳಲ್ಲಿರುವ ಸ್ನಾಯುಗಳಿಗೆ ಹೀಗೆ ಮಾಡು ಹೀಗೆ ಮಾಡು ಎನ್ನುವ ಒಂದು ಮಾಹಿತಿಯನ್ನ ಪೂರೈಸ್ತಾ ಇರುತ್ತೆ ಇದನ್ನ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇವೆಲ್ಲ ಹಗಲಲ್ಲಿ ಕಲ್ತಿದ್ದೀರಿ ರಾತ್ರಿ ನಿದ್ರೆ ಮಾಡ್ತಿದ್ದೀರಿ ನಿದ್ರೆ ಮಾಡುವಾಗ ಮುಂದೆ ಒಂದು ಹಸಿರು ಬಣ್ಣದ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಇದೆ ನೋಡಿ ಲಲಾಟಪೂರ್ವ ಹಾಲೆ ಅಂತ ಕರಿತೇವೆ ನಿಮ್ಮ ಹಣೆ ಇದೆಯಲ್ಲ ಹಣೆಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಮಿದುಳು ಈ ಮಿದುಳಿನ ಭಾಗ ಅತ್ಯಂತ ಉನ್ನತ ಭಾಗ ರಾಮನಿರೋದು ಇಲ್ಲೇ ರಾವಣ ಇರೋದು ಇಲ್ಲೇ ಬುದ್ಧಿವಂತಿಕೆ ಇರೋದು ಇಲ್ಲೇ ದಡ್ಡತನವೂ ಇರೋದಿಲ್ಲೇ ರಾತ್ರಿ ನೀವು ಮಲಗದಾಗ ಈ ಮಿದುಳು ಈ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಕೇಳುತ್ತೆ ಉಳಿದ ಕ್ಷೇತ್ರಗಳಿಗೆ ಏನ್ರಯ್ಯ ಬೆಳಿಗ್ಗೆಯಿಂದ ಏನೇನು ಕಲ್ತ್ರಿ ನೀವು ಎಲ್ಲ ಮಾಹಿತಿಯನ್ನ ನನಗೆ ಕಳಿಸಿ ನರತಂತುಗಳು ಬೆಳೆಯುತ್ತೆ ಆ ನರತಂತುಗಳಿಂದ ಮಾಹಿತಿಯನ್ನು ತಗೊಂಡು ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ನಿರ್ಧರಿಸುತ್ತೆ ಈ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ನಿರ್ಧರಿಸಿದ ನಂತರ ಅಮುಖ್ಯವಾದದ್ದನ್ನು ತೆಗೆದು ಬಿಡುತ್ತೆ ಯಾವುದು ಮುಖ್ಯ ಅಂತ ಪರಿಭಾವಿಸಿರುತ್ತೆ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ನಿಮ್ಮ ಚಿತ್ತ ನಿಮ್ಮ ಸಂಸ್ಕಾರ ಅದನ್ನು ನೆನಪಲ್ಲಿ ಇಟ್ಕೊಳ್ಳುತ್ತೆ ಹಾಗಾಗಿ ಓದಬೇಕಾದರೆ ಎಲ್ಲ ಕ್ಷೇತ್ರಗಳನ್ನು ಬಳಸಿಕೊಳ್ಳಿ ಎಲ್ಲ ಪಂಚೇಂದ್ರಿಯಗಳನ್ನು ಬಳಸಿಕೊಳ್ಳಿ ಎಲ್ಲಕ್ಕೂ ಆದ್ಯತೆಯನ್ನು ನೀಡಿ ಇದು ಮುಖ್ಯ ಇಷ್ಟಪಟ್ಟು ಓದಿದ್ರೆ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಹೇಳುತ್ತೆ ನೆನಪಿಟ್ಕೋ ಕಷ್ಟಪಟ್ಟು ಓದಿದ್ರೆ ಅಯ್ಯೋ ಬಿಡೋ ಮಾರಾಯ ಯಾಕೆ ತಲೆ ಕೆಡಿಸ್ಕೋತೀಯ ಅನ್ನುತ್ತೆ ಹಾಗಾಗಿ ಮರುದಿನ ಮರೆವು ನೆನ್ನೆಯಷ್ಟೇ ಹೇಳ್ಕೊಟ್ಟಿದ್ದಾರೆ ಇವತ್ತು ನೆನಪಿಲ್ಲ ಯಾಕೆಂದರೆ ನಿಮಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಮಿದುಳಿಗೆ ನಿಮ್ಮ ಚಿತ್ತಕ್ಕೆ ಇದು ಮುಖ್ಯ ಅಂತ ಅನ್ನಿಸ್ತಾ ಇಲ್ಲ ಆದ್ದರಿಂದ ಇಷ್ಟಪಟ್ಟು ಓದಿ ಕಷ್ಟಪಟ್ಟು ಓದಬೇಡಿ ಕಲಿಕೆಯ ಸರಿಯಾದ ವಿಧಾನ ಅನ್ನೋದು ಒಂದಿದೆಯಾ ಆರಂಭದಲ್ಲಿ ಹೇಳಿದೆ ನಾನು ಮನೆಯ ಪರಿಸರ ಬಹಳ ಮುಖ್ಯ ಕಲಿಕೆಯ ಸರಿಯಾದ